ತೆಲಂಗಾಣದಲ್ಲಿ ನಿಲ್ತಾನೆ ಇಲ್ಲ ನೆರೆಯ ಹಾವಳಿ ಮಹಾರಾಷ್ಟ್ರದ ಮಳೆಗೆ ತೆಲಂಗಾಣದ ಊರಿ ಊರೆ ಜಲಾವೃತವಾಗಿ ಹೋಗ್ಬಿಟ್ಟಿದೆ ಅಂದ್ರೆ ಅಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆ ಅಲ್ಲಿ ತೆಲಂಗಾಣದಲ್ಲಂತೂ ನೆರೆ ಹಾವಳಿ ನಿಲ್ತಾನೆ ಇಲ್ಲ ಮಳೆಯ ರಣಾರ್ಭಟಕ್ಕೆ ಅಲ್ಲಿನ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ನೋಡಿ ಊರಿಗೂರೇ ಜಲಾವೃತವಾಗಿ ಹೋಗಿದೆ ಮುಳುಗುವಷ್ಟು ನೀರಿದ್ರೂ ಕೂಡ ಮಗುವನ್ನ ಕಾಪಾಡಿದ ರಿಯಲ್ ಬಾಹುಬಲಿ ಮಗುವನ್ನು ಬೆಚ್ಚಗೆ ಬಟ್ಟೆಯಲ್ಲಿ ಸುತ್ತಿ ಟಬ್ನಲ್ಲಿ ಹೊತ್ಕೊಂಡು ಹೋದಪ್ಪ ಎಸ್ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ ಹೆಂಡತಿಯ ಸಮೇತವಾಗಿ ಪತ್ನಿಯ ಸಮೇತವಾಗಿಯೇ ಪತ್ನಿ ಮತ್ತು ಇನ್ನೊಬ್ಬ ಯುವಕ ಕೂಡ ಅಲ್ಲಿದ್ದಾರೆ ಅವರ ಸಮೇತವಾಗಿಯೇ ತಂದೆ ತಮ್ಮ ಮೇಲಿರುವಂಥ ಒಂದು ಟಬ್ ಅದರ ಮೇಲ್ಗಡೆ ಪುಟ್ಟ ಮಗುವನ್ನು ಕೂರಿಸಿಕೊಂಡು ಹೋಗಿದ್ದಾರೆ ನೋಡಿ ಆ ದೃಶ್ಯದಲ್ಲಿ ಸಂಪೂರ್ಣವಾಗಿ ಮುಳುಗ್ತಾ ಇದ್ದಾರೆ ಇನ್ನೇನು ಅಂಥ ಒಂದು ಮಳೆ ಬೀಳ್ತಾ ಇದೆ ಮೇಲೆಯಿಂದ ಜೊತೆಗೆ ಪ್ರವಾಹದ ಪರಿಸ್ಥಿತಿ ಇದೆಲ್ಲದರ ನಡುವೆ ತಮ್ಮ ಜೀವವನ್ನು ಲೆಕ್ಕಿಸದೆ ಅವರು ತಮ್ಮ ಮಗುವನ್ನು ಕಾಪಾಡಿಕೊಂಡಿದ್ದಾರೆ ನೋಡಿ ಎಂಥ ಪರಿಸ್ಥಿತಿಯನ್ನು ದೇಶದ ಜನ ಅನುಭವಿಸ್ತಾ ಇದ್ದಾರೆ ಈಗ ಅಂತ ಹೇಳಿ ಮಹಾರಾಷ್ಟ್ರದ ಮಳೆಗೆ ತೆಲಂಗಾಣದ ಊರಿಗೂರೇ ಜಲಾವೃತವಾಗಿ ಹೋಗ್ಬಿಟ್ಟಿದೆ ಆ ದೃಶ್ಯವನ್ನ ನೋಡಿದರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಮನೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿವೆ ಇನ್ನು ಈ ಪ್ರವಾಹದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಮನೆಗಳ ಮೇಲ್ಗಡೆ ಕೂತ್ಕೊಳ್ತಾ ಇದ್ದಾರೆ ಜನ ಇದೆಲ್ಲದರ ನಡುವೆ ಇದು ಒಂದು ಘಟನೆ ನಡೆದು ಹೋಗಿದೆ ಅಲ್ಲಿ ನೋಡಿ ಓರ್ವ ಮಹಿಳೆ ಇದ್ದಾರೆ ಮತ್ತೊಬ್ಬ ಯುವಕ ಇದ್ದಾರೆ ಅವರ ಪಕ್ಕದಲ್ಲಿ ತಂದೆ ಆ ಮಗುವನ್ನು ಒಂದು ಟಬ್ನಲ್ಲಿ ಯಾವ ರೀತಿಯಾಗಿ ಮಲಗಿಸಿಕೊಂಡು ಬೆಚ್ಚಗೆ ಆ ಮಗುವ ಮಗುವಿನ ಮೇಲೆ ಒಂದು ವಸ್ತ್ರವನ್ನು ಹಾಕಿ ಯಾವ ರೀತಿಯಾಗಿ ಸಾಗ್ತಾ ಇದ್ದಾರೆ ನೋಡಿ ನಾವು ದೃಶ್ಯದ ಏನು ಈ ಬಾಹುಬಲಿ ಸಿನಿಮಾದಲ್ಲಿ ಇದೇ ರೀತಿಯಾದಂಥ ಒಂದು ಚಿತ್ರಣವನ್ನು ಅಥವಾ ದೃಶ್ಯವನ್ನು ಸಹಜವಾಗಿ ಎಲ್ಲರೂ ಕೂಡ ನೋಡಿರ್ತಾರೆ ಅದೇ ರೀತಿಯಾದಂಥ ದೃಶ್ಯ ಇವತ್ತು ಅಲ್ಲಿ ತಾಯಿ ತನ್ನ ಮಗುವನ್ನು ಕಾಪಾಡಿದರೆ ಇಲ್ಲಿ ತಂದೆ ತನ್ನ ಮಗುವನ್ನು ಈ ರೀತಿಯಾಗಿ ಕಾಪಾಡಿದ್ದಾನೆ ಅಂದರೆ ಈ ಎಲ್ಲ ಕಡೆಯೂ ಕೂಡ ಅವರ ಬಗ್ಗೆ ಭಾಳ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಏಕೆ ಅಂತ ಹೇಳಿದರೆ ಒಬ್ಬ ತಂದೆ ತನ್ನ ಮಗುವಿಗಾಗಿ ಏನೆಲ್ಲ ರಿಸ್ಕ್ ತೆಗೆದುಕೊಳ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ನೋಡಿ ತಂದೆ ಅಂತ ಹೇಳಿದರೆ ಎಲ್ಲರೂ ಕೂಡ ಯಾಕೆ ಅಷ್ಟೊಂದು ಗೌರವವನ್ನು ಕೊಡ್ತಾರೆ ತಂದೆ ಅಂದರೆ ಶಕ್ತಿ ಅಂತ ಹೇಳ್ತಾರೆ ಅಂದರೆ ಇದೇ ಉದಾಹರಣೆ ಅದಕ್ಕೆ ಯಾಕೆ ಅಂತ ಹೇಳಿದರೆ ಎಂಥ ಸಂದರ್ಭ ಬಂದರೂ ಕೂಡ ಏನೇ ಕಷ್ಟ ಇದ್ದರೂ ಕೂಡ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಅಲ್ಲಿ ತಂದೆ ಇದ್ದರೆ ಮುಗಿಯಿತು ಯಾವ ಮಗುವಿಗೂ ಕೂಡ ಯಾವ ಮಗ ಮಗಳಿಗೂ ಕೂಡ ಕಷ್ಟ ಆಗೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ನೋಡಿ ಇಡೀ ಊರಿಗೋರೆ ಅಲ್ಲಿ ಮುಳುಗಡೆ ಆಗಿ ಹೋಗ್ಬಿಟ್ಟಿದೆ ಇಡೀ ಊರಿಗೋರು ಇಂಥ ಒಂದು ಸಂದರ್ಭದಲ್ಲಿ ತನ್ನ ಕುಟುಂಬವನ್ನು ಕಾಪಾಡಬೇಕು ತನ್ನ ಮಗು ಮಗುವನ್ನು ಕಾಪಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಆ ತಂದೆಗಿದೆ ಅದನ್ನು ನಿರ್ವಹಿಸಿದ್ದಾನೆ ಆ ತಂದೆ